ಎಲ್ಲರಿಗೂ ನಮಸ್ಕಾರ ನಾನು ಪ್ರತಿಭಾ ಹೆಗ್ಡೆ ಪ್ರತಿಭಾ ಒಂದು ಚಾನಲ್ಗೆ ಸ್ವಾಗತ ನಾನಿವತ್ತು ಮಣ್ಣಿ ಯಾವ ರೀತಿ ಮಾಡೋದು ಅದನ್ನು ಹೇಗೆ ಬಳಕೆ ಮಾಡೋದು ಅಂತ ತೋರ್ಸೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇದು ಹಾಡೆ ಬಳ್ಳಿಯ ಎಲೆಗಳು ಇವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಎಲ್ಲೆಂದರಲ್ಲಿ ಇವು ಬೆಳೆಯತ್ತೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ನಾವು ಮಣ್ಣಿಯಾಗಿ ಮಾಡಿಕೊಂಡು ತಲೆಗೆ ಮತ್ತು ಕಣ್ಣಿಗೆ ಉಪಯೋಗಿಸ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕಣ್ಣೂರಿ ಉಷ್ಣದಿಂದ ತಲೆನೋವು ಮತ್ತು ಉಷ್ಣ ಉಂಟಾದಾಗ ಈ ರೀತಿ ಮಾಡ್ಕೋಬೋದು ಎಲೆಯನ್ನು ತಂದು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಚೂರು ಚೂರು ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಸಾಧಾರಣ ಒಂದು ಕಪ್ಪು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ನುಣ್ಣಿಗೆ ರುಬ್ಕೊಳ್ಳಿ ಈ ರೀತಿ ರುಬ್ಕೊಳ್ಳಿ ನೋಡಿ ಇದು ಪಟ ಅಂದರೆ ಫಾಸ್ಟಾಗಿ ಆಗುತ್ತೆ ನೀವು ನೀರಲ್ಲಿ ಗಿವುಚಿ ಮಾಡೋದಾದರೆ ಒಂದು ದಿವಸ ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಹತ್ತೇ ನಿಮಿಷಕ್ಕೆ ನಿಮಗೆ ರೆಡಿ ಆಗುತ್ತೆ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಬೌಲಿಗೆ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ನಂತರ ನಾವು ಬಾಲ್ಯದಲ್ಲಿ ಆಟ ಆಡುವಾಗ ಯಾವ ರೀತಿ ತೆಂಗಿನ ಚಿಪ್ಪಿಗೆ ಹಾಕೋತಿದ್ವು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆವಾಗ ಇದನ್ನು ಔಷಧಿಯಾಗಿ ಅಂತ ಬೇರೆ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕವರೇ ಇದ್ದಾಗ ಆಟ ಆಡ್ತಾನೆ ಈ ರೀತಿ ಮಾಡ್ಕೋತಿದ್ವಿ ಕಣ್ಣಿಗೆ ಇಟ್ಕೊಂಡು ಆಟ ಆಡ್ತಿದ್ವಿ ತಲೆಗೆ ಇಟ್ಕೊಂಡು ಆಟ ಆಡ್ತಿದ್ವಿ ಅಲ್ಲೇ ಔಷಧಿ ಗುಣನೂ ನಮಗೆ ಸಿಕ್ಕೋಗ್ತಿತ್ತು ಆದರೆ ಈಗಿನ ಮಕ್ಕಳಿಗೆ ಹಾಗಾಗಲ್ಲ ಟಿ ವಿ ನೋಡ್ತಾವೆ ಮೊಬೈಲ್ ನೋಡ್ತಾವೆ ಕಣ್ಣು ಉರಿಯುತ್ತೆ ಅದನ್ನು ನಾವು ಈ ರೀತಿಯಾಗಿ ಮಾಡಿಕೊಂಡು ಹಾಕೋಬೋದು ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಬೋದು ಏನು ಅಪಾಯ ಇಲ್ಲ ಈ ರೀತಿಯಾಗಿ ಸಣ್ಣದಾಗಿ ಅಂದರೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ನಂತರ ಇದನ್ನು ನೀವು ಸೌತೆಕಾಯಿ ಸ್ಲೈಸನ್ನು ಇಟ್ಕೋತೀರಲ್ಲ ಅದೇ ರೀತಿ ಕಣ್ಣಿನ ಮೇಲೆ ಇಟ್ಕೋಬೋದು ತಲೆ ಮೇಲೆ ಇಟ್ಕೋಬೋದು ಏನೂ ತೊಂದರೆ ಆಗೋಲ್ಲ ಮತ್ತು ನಿಮಗೆ ಸ್ವಲ್ಪ ಹೊತ್ತಿನಲ್ಲೇ ಇದರ ಅನುಭವ ಗೊತ್ತಾಗುತ್ತೆ ತಂಪಾಗುತ್ತೆ ಕಣ್ಣುರಿ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಣ್ಣಿಗೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಮಲಕ್ಕೊಳ್ಳಿ ತಲೆಗೂ ಕೂಡ ಆರಾಮಾಗಿ ಇಟ್ಕೋಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಎಷ್ಟಾಯಿತು ಅಂದ್ಕೋತೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್